ಎಷ್ಟು ಸುಂದರವಾಗಿದೆ ನೋಡಿ ಮಕ್ಕಳ ಆಟದ ಮೈದಾನ. ಅಮೆರಿಕದಲ್ಲಿ ಪ್ರತಿಯೊಂದು ಪಾರ್ಕನ್ನು ಗೌರ್ಮೆಂಟ್ ಮೇಂಟೈನ್ ಮಾಡ್ತಿರ್ತಾರೆ, ಮತ್ತು ಇಲ್ಲಿ ಯಾವ ಪಾರ್ಕಿಗೆ ಹೋದ್ರೂ ಈ ಥರ ಶೆಲ್ಟರ್ ಆಗಲಿ, ಕೂತ್ಕೊಳ್ಳೋಕೆ ಜಾಗ, ಮತ್ತು ಹಾಗೆ ಏನಾದರೂ ಸುಟ್ಕೊಂಡು ತಿನ್ನಬೇಕಂದ್ರೆ ಅಲ್ಲೇ ಈ ಥರ ಗ್ರಿಲ್ಗಳು ಕೂಡ ಇಟ್ಟಿರ್ತಾರೆ. ಇಲ್ಲಿ ಎಂಟರ್ ಆಗಬೇಕಂದ್ರೆ ಯಾವುದೇ ರೀತಿ ಫೀಸ್ ಎಲ್ಲ ಪೇ ಮಾಡೋಂಗಿಲ್ಲ. ಪ್ರತಿಯೊಂದು ಪಾರ್ಕನ್ನು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಯಾವುದೇ ಪಾರ್ಕಿಗೆ ಹೋದರೂ ರೆಸ್ಟ್ ರೂಮ್ಸ್ ಇರುತ್ತೆ, ಒಂದು ವೇಳೆ ನೀರು ತೊಗೊಂಡು ಬಂದಿಲ್ಲ ಅಂದರೆ ಕುಡಿಯೋದಕ್ಕೆ ನೀರು ಸಿಗುತ್ತೆ. ದೊಡ್ಡವ್ರಿಗೆ ಏನಾದರೂ ಬೇಜಾರಾದರೆ ಅಲ್ಲೇ ಆಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ವಾಲಿಬಾಲ್ ಕೋರ್ಟ್ ಇರುತ್ತೆ, ಟೆನ್ನಿಸ್ ಕೋರ್ಟ್ಗಳಿರುತ್ತೆ, ಮತ್ತು ವಾಕಿಂಗ್ ಮಾಡೋಕ್ಕೆ ವಾಕಿಂಗ್ ಪಾತ್ಗಳು ಹಾಕಿರ್ತಾರೆ. ಈ ದೇಶದಲ್ಲಿ ಗೊತ್ತಿಲ್ಲದೆ ಇರೋ ಮಕ್ಕಳನ್ನ ಮುಟ್ಟಬಾರ್ದು, ಮತ್ತು ಮೇಲೆ ಬಿದ್ದು ಮುತ್ಕೊಡೋಕ್ಕೆಲ್ಲ ಹೋಗಬಾರ್ದು. ಅರೆ ಇದ್ಯಾವುದೋ ಮಗು ಬಲ್ಲೇ ಮುದ್ದಾಗಿದೆಯೇ ಗುಂಡು ಗುಂಡುಗೆ ಅಂದ್ಬಿಟ್ಟು ಅವ್ರ ಕೆನ್ನೆಗಿಲ್ಲೋದಾಗಲಿ ಮುದ್ದಾಡೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡೋಂಗಿಲ್ಲ. ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ದೂರ ನಿಂತ್ಕೊಂಡು ಹಾಯ್ ಹಲೋ ಅಂತಂದರೆ ಆ ಮಕ್ಕಳು ಸಹ ಹಾಯ್ ಹಲೋ ಅಂತಾರೆ. ಹಾಯ್ ಹಲೋ ಅಂದರು ಅಂದ್ಬಿಟ್ಟು ಚಿನ್ನ ರನ್ನ ಕನ್ನ ನಿಮಗೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತೆಲ್ಲ ಕರೆದ್ರೆ ಇವನು ಯಾರೋ ಮಕ್ಕಳು ನೆತ್ಕೊಂಡು ಹೋಗೋ ಕಳ್ಳ ಇರಬೇಕು ಅಂದ್ಬಿಟ್ಟು ಪೊಲೀಸ್ ಮಾಮ ಬಂದು ನಮ್ಮನ್ನೇ ತಕ್ಕೊಂಡು ಹೋಗ್ತಾನೆ. ನೋಡಿ, ಉಯ್ಯಾಲೆ, ಜಾರಬಂಡೆ ಈ ಥರದಲ್ಲದೆ ಈ ಥರ ರಾಕ್ ಕ್ಲೈಂಬಿಂಗ್ ಅಂತಲೂ ಇಟ್ಟಿರ್ತಾರೆ ಮಕ್ಕಳಿಗೆ ಚೆನ್ನಾಗಿ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಎಲ್ಲ ಬರಲಿ ಅಂತ. ಇಲ್ಲಿ ಒಂದೊಂದು ಪಾರ್ಕು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಂದು ಪಾರ್ಕ್ನಲ್ಲೂ ಬೇರೆ ಬೇರೆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿರ್ತಾರೆ. ಈಗ ಒಂದೇ ಪಾರ್ಕ್ನಲ್ಲಿ ಆಡಿ ಬೋರ್ ಆಯಿತು ಅಂದರೆ ಇನ್ನೊಂದು ಪಾರ್ಕಿಗೆ ಹೋದರೆ ಅಲ್ಲಿ ಬೇರೆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಈ ದೇಶದಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮೊಣ್ಣೆ ಸಿಗೋದಿಲ್ಲ, ಹಾಗಾಗಿ ಈ ಪಾರ್ಕ್ಗಳಲ್ಲಿ ಈ ಥರ ಸ್ಯಾಂಡ್ ಬಾಕ್ಸ್ ಇಟ್ಟಿರ್ತಾರೆ. ಮಣ್ಣಲ್ಲಿ ಆಡೋದಂದರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಇದನ್ನು ನೋಡಿದಾಗೆಲ್ಲ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲಿ ಮನೆ ಕಟ್ತಾರೋ ಅಂತ ಕಡೆ ಹೋಗ್ಬಿಟ್ಟು ಮಣ್ಣು ಉಡ್ಡೆ ಸಿಕ್ಕಿದ್ರೆ ದಿನ ಪೂರ್ತಿ ಅಲ್ಲೇ ಆಡ್ಕೊಂಡು ಕಾಲ ಕಳೆದುಬಿಡ್ತಾ ಇದ್ವಿ. ಇವತ್ತು ನಾನು ಮಕ್ಕಳ ಥರ ಇವ್ರ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ದೀನಿ. ಇಲ್ಲೊಂದು ಜಾರ ಬಂಡೆ ಇದೆ ನೋಡೋಣ, ಅದರಲ್ಲಿ ನಾನು ಫಿಟ್ ಆಗ್ತೀನಾ ಇಲ್ವಾ ಅಂತ. ಅಲ್ಲಿ ನೋಡಿ, ಅದು ನನ್ನ ಕಲೆ, ಸದ್ಯಕ್ಕೆ ಎಲ್ಲೂ ಕಚ್ಕೊಳ್ಳಿಲ್ಲ, ಜಾರ್ಕೊಂಡು ಕೆಳಗೆ ಬಂದೆ. ಪಾರ್ಕ್ಗಳಲ್ಲಿ ಆಟಾಡೋದಲ್ಲದೆ ಎಜುಕೇಷನ್ ಕೂಡ ತಿಳಿಸ್ಕೊಡುತ್ತೆ. ಈ ಪಾರ್ಕ್ ಬಂದು ಐಡಾಹೋ ಸ್ಟೇಟಲ್ಲಿರೋದು, ಸೊ ಹಾಗಾಗಿ ಈ ಪಾರ್ಕ್ನಲ್ಲಿ ಐಡಾಹೋಗೆ ಸಂಬಂಧಪಟ್ಟಿರೋ ಅಂಥ ಸ್ವಲ್ಪ ಇನ್ಫಾರ್ಮೇಷನ್ಗಳು ಹಾಕಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಕ್ಯಾನ್ ಯು ಫೈಂಡ್ ಆಲ್ ದಿಸ್ ಕ್ರಿಯೇಚರ್ಸ್ ಅಂತ ಹಾಕಿದ್ದಾರೆ. ಇಲ್ಲಿ ಐಡಾಹೋ ಸ್ಟೇಟ್ನಲ್ಲಿ ಯಾವ್ಯಾವ ಥರ ಬರ್ಡ್ಸ್ ಕಾಣಿಸುತ್ತೆ ನಿಮಗೆ ಅಂತ ಹಾಕಿದ್ದಾರೆ. ಇದು ಬಂದು ಈ ಸ್ಟೇಟ್ನಲ್ಲಿ ಯಾವ್ಯಾವ ಥರ ಫ್ಲವರ್ಸ್ ಕಾಣಿಸುತ್ತೆ ಅಂತ. ಈ ಸ್ಟೇಟ್ ನ್ಯಾಷನಲ್ ಫ್ಲವರ್ ಬಂದು ಸಿರಿಂಜಾ ಅಂತ ಹಾಕಿದ್ದಾರೆ, ಈ ಸ್ಟೇಟ್ಗೆ ಸಂಬಂಧಪಟ್ಟಿರೋ ಮರಗಳು. ಇದೊಂದು ಪಾರ್ಕ್ ಆದರೆ ಇನ್ನೊಂದು ಪಾರ್ಕ್ ತೋರಿಸ್ತೀನಿ ನಿಮಗೆ. ಈ ಪಾರ್ಕ್ ಬಂದು ನಮ್ಮ ಮನೆ ಹಿಂದೆನೇ ಇದೆ. ಇಲ್ಲಿಗೆ ಬಂದು ಆಡೋದಕ್ಕೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಈ ಪಾರ್ಕ್ನಲ್ಲಿ ಬೇರೆ ಬೇರೆ ಥರ ಎಕ್ವಿಪ್ಮೆಂಟ್ಸ್ ನೋಡ್ತೀರಾ ನೀವು. ಮೇರಿ ಗೋ ರೌಂಡ್ ನೋಡಿ, ಎಲ್ಲ ಎಕ್ವಿಪ್ಮೆಂಟ್ಸು ತುಂಬಾ ಸೇಫ್ ಆಗಿರುತ್ತೆ ಮಕ್ಕಳಿಗೆ ಆಡ್ಕೊಳ್ಳೋದಕ್ಕೆ. ಯಾವುದೇ ಥರ ಮೆಟಲ್ ಆಗಲಿ ಅಥವಾ ಏಟಾಗೋದಾಗಲಿ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಇದು ಬಂದು ಟೈರಲ್ಲಿ ಮಾಡಿರೋ ಉಯ್ಯಾಲೆ. ಈ ಉಯ್ಯಾಲೆ ನೋಡಿ, ಪುಟ್ಟ ಪುಟ್ಟ ಮಕ್ಕಳಿಗೆ ಇಲ್ಲಿ ಒಂದು ಕಡೆ ಮಗುನ ಕೂರಿಸ್ಬೋದು, ಇನ್ನೊಂದು ಕಡೆ ಅಪ್ಪ ಆಗಲಿ ಅಮ್ಮ ಆಗಲಿ ಕೂತ್ಕೊಂಡು ಉಯ್ಯಾಲೆ ಆಡ್ಬೋದು. ಈ ಉಯ್ಯಾಲೆನೂ ಚಿಕ್ಕ ಮಕ್ಕಳಿಗೆ ನೋಡಿ ಎಷ್ಟು ಸೇಫ್ಟಿಯಾಗಿದೆ. ಮಗು ಉಯ್ಯಾಲೆಯಿಂದ ಜಾರೋದಾಗಲಿ ಆ ಥರದ್ದೆಲ್ಲ ಏನೂ ಆಗಲ್ಲ. ಇದು ಕೂಡ ಅಷ್ಟೇ ಪುಟ್ಟ ಮಕ್ಕಳಿಗೆ. ಕೆಳಗಡೆ ಗ್ರೌಂಡ್ ನೋಡಿ ಎಷ್ಟು ಮೆತ್ತಗಿದೆ ಅಂತ. ಇದು ಪೂರ್ತಿ ರಬ್ಬರ್ ಥರ ಇರೋವಂಥ ಮ್ಯಾಟು. ಒಂದು ವೇಳೆ ಮಕ್ಕಳು ಕೆಳಗೆ ಬಿದ್ದರೂ ಯಾರಿಗೂ ಏಟಾಗಬಾರ್ದು ಅಂತ ಈ ಥರದ್ದು ಹಾಕಿರ್ತಾರೆ. ಈ ಪಾರ್ಕಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಥರನೂ ಇಟ್ಟಿದ್ದಾರೆ. ನಾನಾಗಲೇ ಹೇಳ್ದಂಗೆ ಪಾರ್ಕ್ ಪಕ್ಕದಲ್ಲೇ ದೊಡ್ಡವ್ರಿಗೆ ಆಡ್ಕೊಳ್ಳೋದಕ್ಕೆ ಟೆನ್ನಿಸ್ ಕೋರ್ಟ್ಗಳಿರುತ್ತೆ. ಹಾಗೆ ಮುಂದಕ್ಕೆ ಹೋದರೆ ವಾಲಿಬಾಲ್ ಕೋರ್ಟ್ ಕೂಡ ಇದೆ.
ನೋಡಿ, ಇದು ನೀರು ಕುಡಿಯೋ ಫೌಂಟೇನು. ನೀವು ನೀರು ತೊಗೊಂಡು ಬಂದಿಲ್ಲ ಅಂದರೆ ಪಾರ್ಕ್ನಲ್ಲಿ ಈ ಥರದ್ದೊಂದು ಇನ್ಸ್ಟಾಲ್ ಮಾಡಿರ್ತಾರೆ, ಇಲ್ಲಿಗೆ ಬಂದು ನೀರು ಕುಡ್ಕೋಬೋದು. ಇವಾಗ ವಿಂಟರ್ ಅಂದ್ಬಿಟ್ಟು ಶಟ್ ಡೌನ್ ಮಾಡಿದ್ದಾರೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ನೀರು ಜುಯಿ ಅಂತ ಬರುತ್ತೆ, ಅದಕ್ಕೆ ಹಾಗೆ ಬಾಯಿ ಕೊಟ್ಬಿಟ್ಟು ನೀರು ಕುಡಿಬೇಕು. ಈ ದೇಶದಲ್ಲಿ ಕೈಯಲ್ಲಿ ಹಿಡ್ಕೊಂಡು ಯಾರೂ ನೀರು ಕುಡಿಯೋದಿಲ್ಲ, ಕೈಯೆಲ್ಲ ಗಲೀಜಾಗಿರುತ್ತೆ ಅಂದ್ಬಿಟ್ಟು ಡೈರೆಕ್ಟಾಗಿ ಅದಕ್ಕೆ ಬಾಯಿ ಕೊಟ್ಬಿಟ್ಟೇ ಕುಡಿತಾರೆ. ನೋಡಿ, ಇದು ಬಂದು ಸ್ಕೂಲು. ಪಬ್ಲಿಕ್ ಪಾರ್ಕ್ಸ್ ಅಲ್ಲದೆ ಪ್ರತಿಯೊಂದು ಸ್ಕೂಲ್ನಲ್ಲೂ ಮಕ್ಕಳಿಗೆ ಈ ಥರ ಪ್ಲೇ ಗ್ರೌಂಡ್ ಮಾಡಿರ್ತಾರೆ, ಇಲ್ಲೂ ಕೂಡ ಕರ್ಕೊಂಡು ಬಂದು ಮಕ್ಕಳನ್ನ ಆಟ ಆಡಿಸ್ಕೋಬೋದು. ಇಲ್ಲಿ ಸ್ಕೂಲ್ಸ್ಗೆ ಗೇಟ್ ಆಗಲಿ ಕಾಂಪೌಂಡ್ ಆಗಲಿ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಸ್ಕೂಲ್ ಇಲ್ಲದೆ ಇರೋ ಟೈಮ್ನಲ್ಲಿ ಮಕ್ಕಳು ಯಾವಾಗ ಬೇಕಾದರೂ ಬಂದು ಆಟ ಆಡ್ಕೊಂಡು ಹೋಗ್ಬೋದು. ಈ ಪಾರ್ಕಲ್ಲಿ ನೋಡಿ, ಬೇರೆ ಬೇರೆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಜಿಮ್ನಾಸ್ಟಿಕ್ಸ್ ಥರದ್ದಿದೆ, ಬಾರ್ಗಳಿದೆ. ಇಲ್ಲಿ ಗ್ರೌಂಡ್ಗೆ ಸಣ್ಣ ಸಣ್ಣದಾಗಿರೋ ವುಡ್ ಪೀಸ್ಗಳು ಹಾಕಿದ್ದಾರೆ ಏಟಾಗಬಾರ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಬೇರೆ ಆಗ್ತಾ ಇದೆ. ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ತಾಯಿದ್ದೀವಿ. ಬೇಸಿಗೆಗಾಲದಲ್ಲಿ ಕೆಲವೊಂದು ಪಬ್ಲಿಕ್ ಪಾರ್ಕ್ನಲ್ಲಿ ಈ ಥರ ಮಕ್ಕಳಿಗೆ ನೀರಲ್ಲಿ ಆಟ ಆಡೋದಕ್ಕೆ ಸಹ ಇಟ್ಟಿರ್ತಾರೆ. ಇವುಗಳನ್ನ ಸ್ಪ್ಲ್ಯಾಶ್ ಪ್ಯಾಡ್ಸ್ ಅಂತಾರೆ. ಮಕ್ಕಳು ಎಷ್ಟು ಬೇಕಾದರೂ ಒದ್ದೆ ಆಗ್ಬೋದು, ಎಷ್ಟೊತ್ತು ಬೇಕಾದರೂ ಆಟ ಆಡ್ಕೊಂಡಿರ್ಬೋದು ಇಲ್ಲಿ. ನೀವೇನೇ ಹೇಳಿ, ನಾವು ಮಕ್ಕಳಿದ್ದಾಗ ಆಟ ಆಡ್ತಿದ್ವಲ್ಲ, ಲಗೋರಿ, ಕುಂಟೆಬಿಲ್ಲೆ, ಕಳ್ಳ ಪೊಲೀಸ್ ಆಟ, ಐಸ್ ಪೈಸ್, ಇಂಥ ಆಟಗಳ ಮುಂದೆ ಇವೆಲ್ಲ ಏನೂ ಇಲ್ಲ ಅಂದ್ಕೊಳ್ಳಿ. ನಿಮಗೇನಾದರೂ ನಿಮ್ಮ ಬಾಲ್ಯದಲ್ಲಿ ಆಡಿರೋ ಆಟಗಳು ನೆನಪಿಗೆ ಬಂದರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ಆಟಗಳನ್ನ ನಮ್ಮ ಮಕ್ಕಳ ಕೈನಲ್ಲಿ ಆಡಿಸಿದ್ರೆ ಹೇಗಿರುತ್ತೆ ಅಂತಲೂ ನಾನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.